ಸೇಡಂ ಪಟ್ಟಣದ ವೀರಶೈವ ಲಿಂಗಾಯತ ಕಲ್ಯಾಣ ಮಂಟಪದಲ್ಲಿ ನಡೆದ ಕಲಬುರಗಿ ಯಾದಗಿರಿ ವಿಧಾನ ಪರಿಷತ್ ಕ್ಷೇತ್ರದ ಅಭ್ಯರ್ಥಿ ಶಿವಾನಂದ ಪಾಟೀಲ್ ಅವರ ಪರವಾಗಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರ ಪರ್ಸೆಂಟೇಜ್ ಆಧಾರದ ಮೇಲೆ ನಡೆಯುತ್ತಿದ್ದು ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಮ್ಮರವಾಗಿ ಬೆಳೆದಿದೆ. ಹೊರ ರಾಜ್ಯಗಳಿಗೆ ಅಥವಾ ರಾಷ್ಟ್ರ ರಾಜಧಾನಿಗೆ ನಾವು ಹೋದಾಗ ಕರ್ನಾಟಕದ ಹೆಸರು ಹೇಳಿದರೆ ಸಾಕು, ಅಲ್ಲಿನ ಜನರು ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತಿದ್ದಾರೆ. ಇದು ನಮ್ಮ ರಾಜ್ಯಕ್ಕೆ ಬಂದೊದಗಿದ ದುರಂತವಾಗಿದೆ ಎಂದು ಖರ್ಗೆ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಸ್ವತಃ ಬಿಜೆಪಿಯ ನಾಯಕರು ಶಾಸಕರುಗಳು ಅಷ್ಟೇ ಯಾಕೆ, ಸಚಿವರಾದ ಕೆಎಸ್ ಈಶ್ವರಪ್ಪನವರೇ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ. ರಾಜ್ಯದ ಗುತ್ತಿಗೆದಾರರು ರಾಜ್ಯ ಸರ್ಕಾರಕ್ಕೆ 40% ಕಮಿಷನ್ ಕೊಡಬೇಕಾಗಿದೆ ಎಂದು ಪ್ರಧಾನಿಗೆ ಪತ್ರವನ್ನು ಬರೆದಿದ್ದಾರೆ. ಇದು ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದ ಸ್ಯಾಂಪಲ್ ಎಂದು ಹೇಳಿದರು. ಇನ್ನು ಕೆಕೆಆರ್ಡಿಬಿಗೆ ಅನುದಾನ ನೀಡದೆ ರಾಜ್ಯ ಸರ್ಕಾರ ತಾರತಮ್ಯ ನೀತಿ ಅನುಸರಿಸುತ್ತಿದೆ. ಕೊರೋನಾ ಬಂದ ಮೇಲೆ ಅದೇ ನೆಪ ಮಾಡಿಕೊಂಡ ಸರ್ಕಾರ ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಇವರ ಯೋಗ್ಯತೆಗೆ ಇದುವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿಲ್ಲ. ಅತಿವೃಷ್ಟಿಯಿಂದಾಗಿ ರೈತರು ಸಾಕಷ್ಟು ನಷ್ಟ ಅನುಭವಿಸಿದರೂ ಕೂಡ ಯಾವೊಬ್ಬ ಸಚಿವ ಈ ಕಡೆ ಸುಳಿದಿಲ್ಲ. ಅಂದಿನ ಸಿಎಂ ಬಿಎಸ್ ಯಡಿಯೂರಪ್ಪ ಕಾಟಾಚಾರದ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ಹೋಗಿದ್ದಾರೆ. ಮುರುಗೇಶ್ ನಿರಾಣಿ ಕೇವಲ ರಾಷ್ಟ್ರಧ್ವಜ ಹಾರಿಸಲು ಮಾತ್ರ ಕಲಬುರಗಿಗೆ ಬರುತ್ತಾರೆ. ಅವರಿಗೆ ಇಲ್ಲಿನ ಜನರ ಸಂಕಟದ ಕುರಿತು ಅರಿವಿಲ್ಲ ಎಂದು ಕಿಡಿಕಾರಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಇದೇ ಸೇಡಂನಲ್ಲಿಯೂ ಕೂಡ ಬಿಜೆಪಿ ನಾಯಕರು ಭಾಷಣ ಮಾಡಿ ಕೋಲಿ ಕಬ್ಬಲಿಗ ಸಮಾಜವನ್ನು ಎಸ್ಟಿಗೆ ಸೇರಿಸುವುದಾಗಿ ಭರವಸೆಯನ್ನು ನೀಡಿದ್ದರು. ಆದರೆ ಅವರೆಲ್ಲರೂ ಈಗ ನಾಪತ್ತೆಯಾಗಿದ್ದಾರೆ. ಇದು ಪರಿಷತ್ ಚುನಾವಣೆಯಾಗಿದ್ದರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಶಿವಾನಂದ ಪಾಟೀಲ್ ಅವರನ್ನು ಗೆಲ್ಲಿಸುವ ಮೂಲಕ ರಾಜ್ಯ ಸರ್ಕಾರವನ್ನು ಮನೆಗೆ ಕಳುಹಿಸುವ ಕೆಲಸ ಇಲ್ಲಿಂದಲೇ ಶುರುವಾಗಬೇಕೆಂದು ಮತದಾರರಿಗೆ ಕರೆಯನ್ನು ನೀಡಿದ್ದೇನೆ ಎಂದು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ಲಂಚ ಅವರು ಇವಾಗ ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಅಧಿಕಾರಿಗಳೇ ಇಲ್ಲಿ ನಮಗೂ ನಡಕೆ ಬರ್ತಾ ಇದೆ. ನಾವು ಹಾವಿ ಕೊಡ್ದು ಹತ್ತಿದ ಆಗಲಂಗಾಗಲತ್ತೀರಿ. ನಾವೆಲ್ಲ ಏನು ಲಂಚ ತೊಗೊಂಡು ಇಲ್ಲಿಗೆ ಕೊಡಲಿ, ನಮಗೆ ರಾಜಿ ಕೊಟ್ಟಿದ್ದೀರಿ, ಸರ್ಕಾರ ಹೋಗ್ಬೇಕ್ರಿ ಅಂತ ಕೊಡ್ತಾರೆ. ಕಾಂಟ್ರಾಕ್ಟರ್ಗಳು 40% ಕೊಡಲಂತೆ ಕೆಲಸ ಆಗ್ತಾ ಇದ್ರಿ, ಇವತ್ತು ನಾವು ಕೆಲಸ ಮಾಡೋದು ಬಿಡ್ಬೇಕಂತ ಮಾಡಿ ಅಂತ. ಯಾವುದೇ ಸಾರ್ವಜನಿಕರು ಯಾವುದೇ ಸರ್ಕಾರಿ ಕಚೇರಿ ಹೋದ್ರೆ ಲಂಚ ಇಲ್ಲದೆ ಕೆಲಸ ಆಗ್ತಾ ಇದೆ. ಯಾಕಿಷ್ಟು ವ್ಯವಸ್ಥೆ ಕೆಟ್ಟ ಹೋಗಿದೆ? ವ್ಯವಸ್ಥೆ ಕೆಟ್ಟ ಹೋಗ್ಲಿಕ್ಕೆ ಒಂದು ಆಡಳಿತದಲ್ಲಿ ಇರ್ಲಿಕ್ಕೆ ಆಡಳಿತ ನಡೆಸ್ತಕ್ಕಂಥ ಮೇಲೆ ಅವಲಂಬಿಸಿಕೊಂಡಿದ್ದೀವಿ. ನಾನು ಎಂಎಲ್ಎ ಇದ್ದೆ ಮತಕ್ಷೇತ್ರದಲ್ಲಿ, ಬೆಳರ ಆಶೀರ್ವಾದದಿಂದ 3 ಸಾರಿ ಎಂಎಲ್ಎ ಇದ್ದೆ, 5 ವರ್ಷ ಮಂತ್ರಿನೂ ಕೂಡ ಇದೆ. ನಮ್ಮ ನಮ್ಮ ಸೇಡಂ ತಾಲೂಕಲ್ಲ ಕಲಬುರಗಿ ಜಿಲ್ಲೆ ಯಾವುದೇ ಅಧಿಕಾರಿಗಳಿಗೆ ಪೋಸ್ಟಿಂಗ್ ಕೊಡ್ಲಕ್ಕೆ ಯಾರಾದ್ರೂ ಒಂದು ನಯಾ ಪೈಸಾ ಲಂಚ ತಗೊಂಡಿವ ಅಂತ ಯಾವ ನೀವು ಕಳಿಸಿ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಪ್ರಸ್ತುತ ಶಾಸಕರಾದಂತಹ ಚಿತ್ತಾಪುರದ ಪ್ರಿಯಾಂಕಾ ಎಂ ಖರ್ಗೆ, ಶಾಸಕರಾದ ಶರಣಬಸಪ್ಪ ದರ್ಶನಾಪುರ, ಮಾಜಿ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಉಡಗಿ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ತಿಪ್ಪನಪ್ಪ ಕಮಕನೂರ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವೆಂಕಟಪ್ಪ ಕೆ ಸುಗ್ಗಾಲ್, ಭಾರತ್ ವೈಭವ್ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.